ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇತಿಹಾಸ ದೀಪಿಕಾ ಯೂಟ್ಯೂಬ್ ವಾಹಿನಿಗೆ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನ ದ್ವಿತೀಯ PUCಯ 2ನೇ ಮತ್ತು 3ನೇ ಅಧ್ಯಾಯದ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲಿಗೆ 2ನೇ ಅಧ್ಯಾಯ, ಶಿಲಾಯುಗ ಮತ್ತು ಲೋಹಯುಗಕ್ಕೆ ಸಂಬಂಧಪಟ್ಟಂತೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 2ನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಮಾತ್ರ ಗಮನಿಸಬಹುದು. ಇಲ್ಲಿ ದೀರ್ಘ ಅಥವಾ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳು ಇಲ್ಲ. ಸೊ ಮೊದಲನೆಯ ಪ್ರಶ್ನೆ, ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರವನ್ನು ಹೆಸರಿಸಿ. ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರವನ್ನು ಹೆಸರಿಸಿ. ಇದಕ್ಕೆ ಉತ್ತರ, ಕ್ವಾಡ್ಸೈಟ್ ಅಥವಾ ಬೆಣಚುಕಲ್ಲು. ಹಳೆಯ ಶಿಲಾಯುಗದ ಮನುಷ್ಯ ಉಪಯೋಗಿಸಿದ ಕಲ್ಲಿನ ಪ್ರಕಾರ ಕ್ವಾಡ್ಸೈಟ್ ಅಥವಾ ಬೆಣಚುಕಲ್ಲು. ಇನ್ನು 2ನೇ ಪ್ರಶ್ನೆ, ಉತ್ತರ ಭಾರತದಲ್ಲಿ ಮಾನವನು ಬಳಸಿದ ಮೊದಲ ಲೋಹ ಯಾವುದು? ಉತ್ತರ ಭಾರತದಲ್ಲಿ ಮಾನವನು ಬಳಸಿದ ಮೊದಲ ಲೋಹ ತಾಮ್ರ. ಪ್ರಶ್ನೆ ಸಂಖ್ಯೆ 3, ದಕ್ಷಿಣ ಭಾರತದಲ್ಲಿ ಮಾನವ ಬಳಸಿದ ಮೊದಲ ಲೋಹ ಯಾವುದು? ದಕ್ಷಿಣ ಭಾರತದಲ್ಲಿ ಮಾನವನು ಬಳಸಿದ ಮೊದಲ ಲೋಹ ಕಬ್ಬಿಣ. ಸೊ 2ನೇ ಪ್ರಶ್ನೆಗೆ ಉತ್ತರ ತಾಮ್ರ, ಹಾಗೆ 3ನೇ ಪ್ರಶ್ನೆಗೆ ದಕ್ಷಿಣ ಭಾರತದ ಮಾನವ ಬಳಸಿದ ಮೊದಲ ಲೋಹ ಕಬ್ಬಿಣ. ಇನ್ನು ಮುಂದಿನ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯದು, ಪೇಲಿಯೋಲಿಥಿಕ್ ಪದದ ಅರ್ಥವೇನು? ಪೇಲಿಯೋಲಿಥಿಕ್ ಪದದ ಅರ್ಥ, ಗ್ರೀಕ್ ಭಾಷೆಯಲ್ಲಿ ಪೇಲಿಯೋ ಎಂದರೆ ಹಳೆಯ ಹಾಗೂ ಲಿಥಿಕ್ ಎಂದರೆ ಶಿಲೆ. ಗ್ರೀಕ್ ಭಾಷೆಯಲ್ಲಿ ಪೇಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ. ಹಾಗಾಗಿ ಒಟ್ಟಾರೆ ಪೇಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ. ಪೇಲಿಯೋಲಿಥಿಕ್ ಪದದ ಒಟ್ಟಾರೆ ಅರ್ಥ ಹಳೆಯ ಶಿಲಾಯುಗ. ಸೊ ಇದು ಗ್ರೀಕ್ ಭಾಷೆಯ ಪೇಲಿಯೋ ಮತ್ತು ಲಿಥಿಕ್ ಎಂಬ 2 ಪದಗಳಿಂದ ಬಂದಿರುವುದನ್ನು ಕಾಣಬಹುದು. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 2, ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳು. ಇಲ್ಲಿ ನಾನು ಪ್ರಮುಖವಾಗಿ 5 ತಾಣಗಳನ್ನು ಅಲ್ಲಿ ಉಲ್ಲೇಖಿಸಿದ್ದೇನೆ, ಯಾವುದಾದ್ರೂ 2ನ್ನು ಬರೆಯಿರಿ. ಪಾಕಿಸ್ತಾನದ ಸೋಹನ್ ನದಿ ಕಣಿವೆ, ನರ್ಮದಾ ಮತ್ತು ತುಂಗಭದ್ರಾ ನದಿ ಕಣಿವೆ, ತಮಿಳುನಾಡಿನ ತಿರುನೆಲ್ವೇಲಿ, ಆಂಧ್ರ ಪ್ರದೇಶದ ಕರ್ನೂಲ್, ರಾಯಚೂರಿನ ಲಿಂಗಸಗೂರು ಹಾಗೂ ಬೆಳಗಾವಿಯ ಘಟಪ್ರಭಾ ನದಿ ಕಣಿವೆ. ಸೊ ಈ ಒಂದು ಉತ್ತರಗಳಲ್ಲಿ ಯಾವುದಾದ್ರೂ 2ನ್ನು ಬರೆಯಿರಿ. ಪಾಕಿಸ್ತಾನದ ಸೋಹನ್ ನದಿ ಕಣಿವೆ, ನರ್ಮದಾ ಮತ್ತು ತುಂಗಭದ್ರಾ ಕಣಿವೆ, ತಮಿಳುನಾಡಿನ ತಿರುನೆಲ್ವೇಲಿ, ಆಂಧ್ರ ಪ್ರದೇಶದ ಕರ್ನೂಲ್, ರಾಯಚೂರಿನ ಲಿಂಗಸಗೂರು ಮತ್ತು ಬೆಳಗಾವಿಯ ಘಟಪ್ರಭಾ ನದಿ ಕಣಿವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 3, ಮಧ್ಯಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ಮಧ್ಯಶಿಲಾಯುಗದ ಯಾವುದಾದರೂ 2 ತಾಣಗಳು. ಇಲ್ಲಿ ಪ್ರಮುಖವಾಗಿ 4 ತಾಣಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ 2ನ್ನು ಬರೆಯಿರಿ. ರಾಜಸ್ಥಾನದ ಅಜ್ಮೀರ್, ಗುಜರಾತ್ನ ಸಬರಮತಿ, ಕರ್ನಾಟಕದ ಬಳ್ಳಾರಿಯ ಸಂಗನಕಲ್ಲು ಹಾಗೂ ಚಿತ್ರದುರ್ಗದ ಬ್ರಹ್ಮಗಿರಿ. ರಾಜಸ್ಥಾನದ ಅಜ್ಮೀರ, ಗುಜರಾತ್ನ ಸಬರಮತಿ, ಕರ್ನಾಟಕದ ಸಂಗನಕಲ್ಲು ಮತ್ತು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ. ಸೊ ಇಲ್ಲಿ ಈ 4ರಲ್ಲಿ ಯಾವುದಾದ್ರೂ 2ನ್ನು ಬರೆಯಿರಿ. ಇನ್ನು ಮುಂದಿನ ಪ್ರಶ್ನೆ, ನಿಯೋಲಿಥಿಕ್ ಪದದ ಅರ್ಥವೇನು? ಗ್ರೀಕ್ ಭಾಷೆಯಲ್ಲಿ ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ. ಹಾಗಾಗಿ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ. ಸೊ ಹಾಗಾಗಿ ಸರಿಯಾದ ಉತ್ತರ ಹೊಸ ಶಿಲಾಯುಗ. ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ. ಹಾಗಾಗಿ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ. ಪ್ರಶ್ನೆ ಸಂಖ್ಯೆ 5, ಹೊಸ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ. ಹೊಸ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ. ಕರ್ನಾಟಕದಲ್ಲಿ ಮಸ್ಕಿ ಹಾಗೂ ರಾಯಚೂರ್ ದೋಅಬ್ ಕಾವೇರಿ ಕಣಿವೆಗಳು, ತಮಿಳುನಾಡಿನ ತಿರುನೆಲ್ವೇಲಿ ಹಾಗೂ ಆಂಧ್ರ ಪ್ರದೇಶದ ಕರ್ನೂಲ್. ಕರ್ನಾಟಕದಲ್ಲಿರುವಂಥ ಮಸ್ಕಿ, ರಾಯಚೂರ್ ದೋಅಬ್ ಮತ್ತು ಕಾವೇರಿ ಕಣಿವೆಗಳು, ತಮಿಳುನಾಡಿನ ತಿರುನೆಲ್ವೇಲಿ ಹಾಗೂ ಆಂಧ್ರ ಪ್ರದೇಶದ ಕರ್ನೂಲ್ಗಳು.
ಇವುಗಳಲ್ಲಿ ಯಾವುದಾದರೂ ಎರಡು ತಾಣಗಳನ್ನು ಬರೆದರೆ ಸಾಕು, ಇವು ಹೊಸ ಶಿಲಾಯುಗದ ತಾಣಗಳು. ಇದು ಎರಡನೇ ಅಧ್ಯಾಯದ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಮೂರನೇ ಅಧ್ಯಾಯದ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ, ಮೊದಲಿಗೆ ಮೂರನೇ ಅಧ್ಯಾಯ ಸಿಂಧು ನಾಗರಿಕತೆಯ ಒಂದು ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಸೊ ಒಂದು ಅಂಕದ ಪ್ರಶ್ನೆ ಆದ್ದರಿಂದಾಗಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ ಮೊದಲನೆಯ ಪ್ರಶ್ನೆ ಸಂಖ್ಯೆ ಒಂದು, ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ಸಾಮಾನ್ಯ ಶಕ 1861 ಇದಕ್ಕೆ ಸರಿ ಉತ್ತರ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಒಂದು ವಿಷಯ, 1904 ಈ ಒಂದು ಪುರಾತತ್ವ ಇಲಾಖೆಯನ್ನು ಲಾರ್ಡ್ ಕರ್ಜನ್ ಪ್ರತ್ಯೇಕಿಸಿದ ನೋಡ್ಬೋದು. ಹಾಗಾಗಿ ಇಲ್ಲಿ ಪುರಾತತ್ವ ಇಲಾಖೆ ಸ್ಥಾಪನೆ ಆಗಿದ್ದು 1861. ಸೊ ಹಾಗಾಗಿ ಸರಿಯಾದ ಉತ್ತರ 1861. ಯಾಕೆಂಥೇಳಿದರೆ ಇಲ್ಲಿ ಕೆಲವರಿಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಗೊಂದಲಗಳಿರುವುದನ್ನು ಗಮನಿಸಬಹುದು. ಇನ್ನು ಎರಡನೆಯ ಪ್ರಶ್ನೆ, ಮೊಹೆಂಜೊದಾರೋ ಪದದ ಅರ್ಥವೇನು? ಮೊಹೆಂಜೊದಾರೋ ಪದದ ಅರ್ಥ ಮಡಿದವರ ದಿಬ್ಬ. ಈ ಮೊಹೆಂಜೊದಾರೋ ಅಂತ ಹೇಳುವಂಥ ಪದ ಸಿಂಧಿ ಭಾಷೆಯ ಮೂಲದಿಂದ ಬಂದಿದೆ. ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ. ಪ್ರಶ್ನೆ ಸಂಖ್ಯೆ 3, ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ? ಸಿಂಧೂ ನಾಗರಿಕತೆಯ ಸ್ನಾನಗೃಹವನ್ನು ಪ್ರಮುಖವಾಗಿ ಮೊಹೆಂಜೊದಾರದಲ್ಲಿ ಪತ್ತೆ ಹಚ್ಚಲಾಗಿದೆ. ಸಿಂಧೂ ನಾಗರಿಕತೆಯ ಸ್ನಾನಗೃಹವನ್ನು ಮೊಹೆಂಜೊದಾರದಲ್ಲಿ ಪುರಾತತ್ವ ತಜ್ಞರು ಪತ್ತೆ ಹಚ್ಚಿರೋದನ್ನು ಕಾಣ್ಬೋದು. ಇನ್ನು ನಾಲ್ಕನೆಯ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಗುಜರಾತಿನ ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ಈ ಒಂದು ಲೋಥಾಲನ್ನು SR ರಾವ್ರವರು ಪತ್ತೆ ಹಚ್ಚಿರೋದನ್ನು ಕಾಣ್ಬೋದು. ಸರಿಯಾದ ಉತ್ತರ ಗುಜರಾತಿನ ಲೋಥಾಲ್. ಹಾಗೆ ಪ್ರಶ್ನೆ ಸಂಖ್ಯೆ 5, ಸಿಂಧೂ ಜನರ ಪ್ರಧಾನ ದೇವತೆಯನ್ನು ತಿಳಿಸಿ. ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ಸೊ ಸಿಂಧೂ ಜನರು ಮಾತೃದೇವತೆಯನ್ನು ಪ್ರಮುಖ ದೇವತೆಯಾಗಿ ಆರಾಧಿಸುತ್ತಿದ್ದರು. ಹಾಗಾಗಿ ಸರಿಯಾದ ಉತ್ತರ ಮಾತೃದೇವತೆ. ಇನ್ನು ಎರಡನೇ ಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ, ಪ್ರತಿಯೊಂದು ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1, ಹರಪ್ಪ ಮತ್ತು ಮೊಹೆಂಜೊದಾರೋಗಳನ್ನು ಯಾರು ಕಂಡುಹಿಡಿದರು? ಹರಪ್ಪವನ್ನು ಸಾಮಾನ್ಯ ಶಕ 1921 Dr. R.B. Dayaram Sahaniyavaru ಕಂಡುಹಿಡಿದರು. ಹರಪ್ಪವನ್ನು 1921 Dr. R.B. Dayaram Sahaniyavaru ಕಂಡುಹಿಡಿದರು. ಹಾಗೆ ಸಾಮಾನ್ಯ ಶಕ 1922 Dr. R.D. Banerjee ಅವರು ಮೊಹೆಂಜೊದಾರೋವನ್ನು ಕಂಡುಹಿಡಿದರು. 1922 Dr. R.D. Banerjee ಅವರು ಮೊಹೆಂಜೊದಾರೋವನ್ನು ಕಂಡುಹಿಡಿದರು. ಹಾಗಾಗಿ ಹರಪ್ಪವನ್ನು R.B. Dayaram Sahaniyavaru, ಹಾಗೆ ಮೊಹೆಂಜೊದಾರೋವನ್ನು R.D. Banerjee ಅವರು ಕಂಡುಹಿಡಿದರು. ಇನ್ನು ಪ್ರಶ್ನೆ ಸಂಖ್ಯೆ 2, ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ ಎರಡು ನಗರಗಳನ್ನು ಹೆಸರಿಸಿ. ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ ಎರಡು ನಗರಗಳು. ಇಲ್ಲಿ ಪ್ರಮುಖವಾಗಿ 4 ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದಾದ್ರೂ ಎರಡನ್ನು ಬರೆದರೆ ಸಾಕು. ಮೊದಲನೆಯದು ಹರಪ್ಪ, ಎರಡನೆಯದ್ದು ಮೊಹೆಂಜೊದಾರೋ, ಮೂರನೆಯದ್ದು ಕಾಲಿಬಂಗನ್, ಹಾಗೂ ನಾಲ್ಕನೆಯದು ಲೋಥಾಲ್. ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್ ಮತ್ತು ಲೋಥಾಲ್, ಇವುಗಳಲ್ಲಿ ಯಾವುದಾದರೂ ಎರಡನ್ನು ಬರೆಯಿರಿ. ಇನ್ನು ಮೂರನೆಯ ಪ್ರಶ್ನೆ, ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ. ಸಿಂಧೂ ಜನರ ಶವ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತ ಎರಡು ಪ್ರಮುಖ ಪದ್ಧತಿಗಳನ್ನು ಅನುಸರಿಸ್ತಿದ್ರು. ಒಂದು ಹೂಳುವ ಪದ್ಧತಿ ಅಥವಾ ದಫನ ಪದ್ಧತಿ, ಹೂಳುವ ಪದ್ಧತಿ ಅಥವಾ ದಫನ ಪದ್ಧತಿ, ಹಾಗೂ ಎರಡನೆಯದ್ದು ಸುಡುವ ಪದ್ಧತಿ ಅಥವಾ ದಹನ ಪದ್ಧತಿ. ಹಾಗಾಗಿ ಹೂಳುವ ಪದ್ಧತಿ ಮತ್ತು ಸುಡುವ ಪದ್ಧತಿ ಇದಕ್ಕೆ ಸರಿಯಾದ ಉತ್ತರ. ಸೊ ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗೆ ಸಂಬಂಧಪಟ್ಟಂತೆ ಹೂಳುವ ಮತ್ತು ಸುಡುವ ರೀತಿಯ ಎರಡು ಪದ್ಧತಿಗಳನ್ನು ಅನುಸರಿಸ್ತಾ ಇದ್ದರು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 4, ಸಿಂಧೂ ಜನರ ಯಾವುದಾದರೂ ಎರಡು ಆಮದುಗಳನ್ನು ತಿಳಿಸಿ. ಸಿಂಧೂ ಜನರು ಆಮದು ಮಾಡುತ್ತಿದ್ದಂತಹ ಎರಡು ವಸ್ತುಗಳು, ಒಂದು ತಾಮ್ರ
ಹಾಗೆ ಎರಡನೆಯದು ತವರ, ಮೂರನೆಯದು ಅಮೂಲ್ಯ ಹರಳುಗಳು. ಸೊ ಇಲ್ಲಿ ಯಾವುದಾದ್ರೂ ಎರಡನ್ನು ಬರೆದು ಸಾಕು, ತಾಮ್ರ, ತವರ ಮತ್ತು ಅಮೂಲ್ಯವಾದಂತಹ ಹರಳುಗಳು. ಸೊ ಇವು ಸಿಂಧೂ ಜನರು ಆಮದು ಮಾಡಿಕೊಳ್ಳುತ್ತಿದ್ದಂಥ ಎರಡು ಪ್ರಮುಖ ವಸ್ತುಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 5. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿ. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ ಎರಡು ಕಾರಣಗಳು. ಇಲ್ಲಿ ಸಿಂಧೂ ನಾಗರಿಕತೆಯ ಅವನತಿಗೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟ ಕಾರಣಗಳು ನಮಗೆ ದೊರೆಯುವುದಿಲ್ಲ. ಹಾಗಾಗಿ ಈ ಒಂದು ಇತಿಹಾಸಕಾರರು ಮತ್ತು ಪ್ರಾಕ್ತನ ಶಾಸ್ತ್ರಜ್ಞರು ಹಲವು ಊಹೆಗಳನ್ನು ವ್ಯಕ್ತಪಡಿಸ್ತಾರೆ. ಇವುಗಳನ್ನು ಪ್ರಮುಖವಾಗಿ 4 ಕಾರಣಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ವಿ. ಯಾವುದಾದ್ರೂ ಎರಡನ್ನು ಬರೆಯಿರಿ. ಮೊದಲನೆಯದ್ದು, ಪ್ರವಾಹಗಳಿಂದ ನಗರ ನಾಶವಾಗಿರ್ಬೋದು. ಹಲವಾರು ಪ್ರವಾಹಗಳು ನಡೆದು ನಗರ ನಾಶವಾಗಿರುವಂಥ ಸಾಧ್ಯತೆಗಳಿವೆ. ಎರಡನೆಯದ್ದು, ಸಾಂಕ್ರಾಮಿಕ ರೋಗಗಳು ಹರಡಿರಬಹುದು. ಇಡೀ ಸಾಂಕ್ರಾಮಿಕ ರೋಗಗಳು ಈ ಒಂದು ನಾಗರಿಕತೆಯನ್ನು ನಾಶ ಮಾಡಿರಬಹುದು ಅಂಥೇಳಿ. ಮೂರನೆಯದ್ದು, ಮಳೆಯ ಕೊರತೆ ಹಾಗೂ ಮಣ್ಣಿನ ಸವೆತ. ಮಳೆ ಕಡಿಮೆ ಆಗಿರ್ಬೋದು ಅಥವಾ ಹೆಚ್ಚು ವ್ಯವಸಾಯ ಮಾಡಿದ್ರಿಂದಾಗಿ ಮಣ್ಣಿನ ಸವೆತವಾಗಿರ್ಬೋದು ಅಂಥೇಳಿ. ಹಾಗೂ ನಾಲ್ಕನೆಯದ್ದು, ಆರ್ಯರ ಆಕ್ರಮಣ ಆಗಿರ್ಬೋದು ಅಥವಾ ವಿದೇಶಿಯರ ಆಕ್ರಮಣವಾಗಿರ್ಬೋದು ಅಂಥೇಳಿ ಇತಿಹಾಸಕಾರರು ಊಹೆಗಳನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಯಾವುದಾದ್ರೂ ಎರಡು ಕಾರಣಗಳನ್ನು ಬರೆದರೆ ಸಾಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಎರಡನೇ ಅಧ್ಯಾಯ ಮತ್ತು ಮೂರನೇ ಅಧ್ಯಾಯದ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳ ವಿವರಣೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವ ಪ್ರಯತ್ನವನ್ನು ಮಾಡುತ್ತೇವೆ. ಈ ಒಂದು ಇತಿಹಾಸ ದೀಪಿಕಾ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ನೋಟಿಫಿಕೇಷನ್ಗಳನ್ನು ಪಡೆಯಲು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.